पावन तुलाभरण मम्माडिकोंडे पावनो अतुल आभरण मम्माडिकोंडे पावन तरस्वरो नारदादि मुनि पावन तपाद पंकेरुह द्वंद्वं इंदुकलावतंसं उमेय भावनेयनु वडगूडिसुवर्ग सकल सुरर संभावनय कैकोल्व लोकवितरण प्रभावनयन त्रयम् देवगंगाधरम् बिडदे तलमुगेनम् मनो गंगाधरम देवा गंगाधरम नम्मनो बिड़दे तलहुगे गमक कला प्रेमिगळिगेल्ला ಬೆಳಗಿನ ಶುಭೋದಯ ನಮಸ್ಕಾರಗಳು ಇವತ್ತು ನಾವು ಜೈಮಿನಿ ಭಾರತದ ಪೀಠಿಕಾ ಸಂಧಿಯ ಎರಡನೆಯ ಪದ್ಯವನ್ನು ಈಗಷ್ಟೇ ಕೇಳಿದ್ವು ಅದಕ್ಕೆ ಮೊದಲು ದೇವನೂರಿನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ನಿನ್ನೆಯ ಪೀಠಿಕಾ ಸಂಧಿಯ ಮೊದಲನೇ ಪದ್ಯದಲ್ಲಿ ದೇವಪುರ ಲಕ್ಷ್ಮೀರಮಣ ನಾಸ್ಯ ಚಂದ್ರಮಂ ಆನಂದಮಂ ಯಮಗೀಯಲಿ ಅಂತ ಹೇಳಿ ಕವಿ ಪ್ರಾರ್ಥನೆ ಮಾಡ್ಕೊಂಡ ಈ ದೇವಪುರದ ಬಗ್ಗೆ ಚರ್ಚೆ ಬೇಕಾದಷ್ಟಿದೆ ಯಾವುದು ದೇವಪುರ ಚಿಕ್ಕಮಗಳೂರು ಜಿಲ್ಲೆಯ ಹತ್ತಿರ ಇರುವಂತಹ ಪುಟಾಣಿ ಒಂದು ಗ್ರಾಮ ಆ ದೇವನೂರೆ ಅಥವಾ ಗುಲ್ಬರ್ಗಾ ಜಿಲ್ಲೆಯ ಸುರಪುರವೇ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಿವೆ ಅದಿನ್ನೂ ನಿರ್ಧಾರ ಆಗಿಲ್ಲ ಆದರೆ ವ್ಯಾಪಕವಾಗಿ ಎಲ್ಲರೂ ಒಪ್ಪಿಕೊಂಡಿರೋದು ಅಂತಂದರೆ ಯಾಕೆಂದರೆ ಕವಿಯ ಕಾವ್ಯದಲ್ಲಿ ಬೇಕಾದಷ್ಟು ಪ್ರಕೃತಿಯ ವರ್ಣನೆ ಬರುತ್ತೆ ಭದ್ರಾವತಿಗೆ ಅಶ್ವವನ್ನು ಯಜ್ಞಾಶ್ವವನ ತರಕ್ಕೆ ಹೋಗುವಾಗ ಹಲವು ಕಡೆ ಸುಂದರವಾದಂತಹ ಪ್ರಕೃತಿ ವರ್ಣನೆ ಎಲ್ಲ ಬರೋದ್ರಿಂದ ಪ್ರಕೃತಿ ಸೌಂದರ್ಯದ ನೆಲವೀಡಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ದೇವನೂರೇ ಕವಿಯ ಹುಟ್ಟೂರು ಅನ್ನೋದು ವ್ಯಾಪಕವಾಗಿ ಎಲ್ಲರೂ ಒಪ್ಪಿಕೊಂಡಿರುವಂಥದ್ದು ಇದರ ಬಗ್ಗೆ ಅರಾಮಿತ್ರ ಅವರು ಒಂದು ವಿನೋದದ ಪ್ರಸಂಗವನ್ನು ಹೇಳ್ತಾ ಇದ್ರು ಅದು ಮಿತ್ರರು ಒಮ್ಮೆ ಈ ದೇವನೂರಿನ ಬಗೆಗೆ ತಮ್ಮ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆದು ಒಂದು ಏಳೆಂಟು ಪುಟಗಳದ್ದು ಒಂದು ಲೇಖನನ ಪ್ರಕಟ ಮಾಡಿದ್ದಾರೆ ಆ ಪ್ರಕಟ ಮಾಡಿದಾಗ ಬದಲಿಗೆ ಸುರಪುರದ ಒಬ್ಬರು 10 ಪುಟದ ಒಂದು ಪತ್ರವನ್ನು ಇವರಿಗೆ ಕಳಿಸಿದ್ರಂತೆ ಇವರು ಅದಕ್ಕೆ ಮತ್ತೆ ಸಾಕ್ಷ್ಯಾಧಾರಗಳನ್ನೆಲ್ಲ ಒಟ್ಟು ಮಾಡಿ ಒಂದು 12-13 ಪುಟ ಇರುವಂತಹ ಮತ್ತೊಂದು ಲೇಖನವನ್ನು ಅವರಿಗೆ ಕಳಿಸಿದ್ರೆ ಅವರು 18 ಪುಟದನ್ನು ತಿರುಗಾ ಕಳಿಸಿದ್ರಂತೆ ಈ ಹನುಮಂತನ ಬಾಲಸ್ತರ ಬೆಳೀತಿರೋದನ್ನು ನೋಡಿ ಅರಾಮಿತ್ರ ಬಿಟ್ಬಿಟ್ರಂತೆ ಸಾಕು ಈ ಚರ್ಚೆಯಿಂದ ಏನು ಪ್ರಯೋಜನ ಇಲ್ಲ ಕವಿ ಯಾವ ಊರ್ನೋನಾದ್ರೇನು ಅವನ ಕಾವ್ಯ ತುಂಬ ದೊಡ್ಡದು ಕನ್ನಡಿಗರನ್ನು ಅದು ಇಷ್ಟು ದಿನಗಳ ಕಾಲವು ಹಿಡಿದಿಟ್ಕೊಂಡು ಬಂದಿದೆ ಅವರಿಗೆ ಪ್ರೀತಿಯ ವಸ್ತುವಾಗಿದೆ ಆದ್ದರಿಂದ ಅವನ ಹುಟ್ಟೂರಿನ ಕಡೆ ನಾವು ಚರ್ಚೆ ಮಾಡೋದು ಬೇಡ ಅಂತ ಬಿಟ್ಬಿಟ್ಟೆ ಅಂತ ಹೇಳಿ ತುಂಬ ವಿನೋದವಾಗಿ ಅದನ್ನು ಅವರು ಹೇಳ್ತಾ ಇದ್ರು ಅಂತಹ ಲಕ್ಷ್ಮೀಶ ಮಹಾಕವಿಯ ಜೈಮಿನಿ ಭಾರತದ ಪೀಠಿಕಾ ಸಂಧಿಯ ಎರಡನೇ ಪದ್ಯದ ಕಡೆಗೆ ನಾವಿವತ್ತು ಹೋಗಿದ್ದೀವಿ ಈಗಷ್ಟೇ ತಾವು ವಾಚನವನ್ನು ಕೇಳಿದ್ರಿ ಶಂಕರಾಭರಣ ರಾಗದಲ್ಲಿ ಗಮಕಿಗಳು ಆ ಪದ್ಯದ ವಾಚನವನ್ನು ಮಾಡಿದ್ದಾರೆ ಶಂಕರಾಭರಣ ರಾಗ ಯಾಕೆ ಅಂದರೆ ಶಂಕರನ ಆಭರಣದ ವಿಷಯ ವಸ್ತುವಾಗಿದೆ ಈ ಪದ್ಯಕ್ಕೆ ಹಾಗಾಗಿ ಶಂಕರಾಭರಣ
ಪದಭಾವ ರಾಗಭಾವ ಅನ್ನೋದನ್ನ ಈಗ ನಾಲ್ಕು ತಿಂಗಳಿಂದಲೂ ಗಂಗಮ್ಮ ಕೇಶವಮೂರ್ತಿಯವರು ಎಳೆ ಎಳೆಯಾಗಿ ಪಾಠ ಮಾಡ್ತಾ ಬಂದರು, ಎಲ್ಲರಿಗೂ ಹೇಳ್ತಾ ಬಂದಿದ್ದಾರೆ ಈ ವೇದಿಕೆಯಲ್ಲಿ. ಕೆಲವು ಬಾರಿ ಗಮಕ ಕಲೆ ಪದಭಾವ ಇಲ್ಲದೆ ಹೋದ್ರೂ ಪದದ ಸಾದೃಶ್ಯದಿಂದ ಕೂಡ ರಾಗವನ್ನು ಆಯ್ಕೆ ಮಾಡ್ಕೊಳತ್ತೆ. ಇಲ್ಲಿ ಇರೋದು ಹಾಗೇನೇನೆ, ಶಂಕರನ ಆಭರಣದ ವಿಷಯ, ಶಂಕರಾಭರಣ ರಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಕಲಾತಂತ್ರವನ್ನು ಕೂಡ ಗಮಕ ಬಳಸ್ಕೊಳತ್ತೆ ಅನ್ನೋದು ಇಲ್ಲಿ ಗಮನಾರ್ಹ. ಇನ್ನು ಈ ಪದ್ಯದ ಭಾವಾರ್ಥದ ಕಡೆಗೆ ನಾವು ಹೋಗೋಣ. ಮತ್ತೊಂದರ ಹೋಲಿಕೆ ಇಲ್ಲದ ಹಾವನ್ನು ಆಭರಣವನ್ನಾಗಿಸಿಕೊಂಡಿರುವ, ಆಭರಣವನ್ನಾಗಿಸಿಕೊಂಡು ಶೋಭಿಸುತ್ತಿರುವ ಅತ್ಯಂತ ಪರಿಶುದ್ಧ ಸ್ವರೂಪನಾದ ನಾರದರೇ ಮೊದಲಾದ ಮುನಿಶ್ರೇಷ್ಠರಿಂದ ಬಾಗಿ ನಮಿಸಲ್ಪಡುವ ಎರಡು ಪಾದ ಕಮಲಗಳನ್ನುಳ್ಳ ಚಂದ್ರಲೇಖೆಯನ್ನು ಚೂಡಾಮಣಿಯಂತೆ ತಲೆಯಲ್ಲಿ ಮುಡಿದ ಮಡದಿ ಉಮೆಯ ಎಲ್ಲ ಇಷ್ಟವನ್ನು ನೆರವೇರಿಸುವವನಾದ, ಎಲ್ಲ ದೇವತೆಗಳಿಂದ ಗೌರವವನ್ನು ಪಡೆಯುವ ಹಾಗೂ ಅವರ ಗೌರವವನ್ನು ವೃದ್ಧಿಸುವ, ಮೂರು ಲೋಕಗಳನ್ನು ವಿಸ್ತರಿಸುವ ಪ್ರಭಾವವಿರುವ, ಮೂರು ಕಣ್ಣುಗಳನ್ನು ಹೊಂದಿರುವ ದೇವನೇ, ಗಂಗೆಯನ್ನು ಶಿರದಲ್ಲಿ ಧರಿಸಿದವನೇ, ನಮ್ಮನ್ನು ಎಡಬಿಡದೆ ಸದಾ ಕಾಲ ಸಲಹುತ್ತಿರು ಅನ್ನೋದು ಈ ಪ್ರಸ್ತುತ ಷಟ್ಪದಿಯ ಭಾವಾರ್ಥ ಆಗಿದೆ. ಈಗ ಅದರಲ್ಲಿರುವಂತಹ ಕವಿ ಇದೇನು ಏನು ವಿಶೇಷ ಇದು ಅಂತ ಹೇಳಿದ್ರೆ ಸರ್ಪ ಕುಂಡಲಿನಿ ಶಕ್ತಿಯ ಸಂಕೇತ, ಹಾಗೆ ಕಾಮದ ಸಂಕೇತ ಕೂಡ ಹೌದು. ಅದು ಕುಂಡಲಿನಿ ಶಕ್ತಿ ಎನ್ನುವುದು ಸಾಧಕ ಬಹು ಪರಿಶ್ರಮದಿಂದ ಏಕಚಿತ್ತದಿಂದ ಸಾಧನೆ ಮಾಡಿ, ಏಕನಿಷ್ಠನಾಗಿ ಸಾಧನೆ ಮಾಡಿ ತನ್ನೊಳಗೆ ಜಾಗೃತಗೊಳಿಸಿಕೊಳ್ಳಬೇಕಾದಂಥದ್ದು ಅಂತ ಸಕಲ ತಂತ್ರಶಾಸ್ತ್ರಗಳು ಹೇಳಿವೆ. ಇಲ್ಲಿ ಶಿವನಿಗೆ ಅದು ಸಾಧನೆಯಿಂದ ಸಾಧ್ಯವಾಗುವ, ಸಾಧಿಸಲ್ಪಡಬೇಕಾದಂತಹ ಯಾವ ಶಕ್ತಿಯೂ ಅಲ್ಲ, ಅದು ಅಲಂಕಾರಪ್ರಾಯವಾಗಿ ಅವನಲ್ಲಿಯೇ ಇದೆ ಅನ್ನೋದು, ಅವನ ಅಧೀನದಲ್ಲಿದೆ ಅನ್ನೋದು ಇದು ಸೂಚಿಸುತ್ತೆ. ಹಾಗೆ ಕಾಮನನ್ನ ತನ್ನ ಅಂಕೆಯಲ್ಲಿ ಇಟ್ಕೊಂಡಿರುವಂಥವನು, ಅವನನ್ನು ಜಯಿಸಿರುವಂಥವನು ಅವನು, ಅದರ ಸಂಕೇತವಾಗಿ ಕೂಡ ಇಲ್ಲಿ ಹಾವು ನಮಗೆ ತೋರುತ್ತೆ. ರಾಮಿತ್ರ ಅವರು ಕೂಡ ಇದ್ರ ಬಗ್ಗೆ ತುಂಬ ತಮಾಷೆ ಹೇಳ್ತಾ ಇರ್ತಾರೆ, ಶಿವ ಹಾವಿನ ಮಫ್ಲರ್ ಹಾಕೊಂಡಿದ್ದಾನೆ ಅಂತ. ಶಂಕರಾಭರಣನನ್ನ ಪಾವ ನತುಲಾಭರಣಂ ಮಾಡಿಕೊಂಡೆ ಶಿವ ಅನ್ನೋದಕ್ಕೆ ಹಾವಿನ ಮಫ್ಲರ್ ಸುತ್ಕೊಂಡಿರ್ತಾನೆ ಶಿವ ಅಂತ ಅವರು ವಿನೋದ ಮಾಡೋದುಂಟು. ಇತ್ತೀಚೆಗೆ ಒಂದೆರಡು ಮೂರು ವರ್ಷಗಳ ಕೆಳಗೆ ಅಂತ ಅನ್ಸುತ್ತೆ, ಅಮೇರಿಕಾದ ಒಬ್ಬಳು ರೂಪದರ್ಶಿ ಅಂದರೆ ಮಾಡೆಲ್ ಸಣ್ಣ ಸಣ್ಣ ನೀರು ಹಾವಿನ ಮರಿಗಳನ್ನು ತನ್ನ ಕರ್ಣಕುಂಡಲವಾಗಿಸಿಕೊಂಡಿದ್ದನ್ನು ಟಿವಿಲಿ ನಾವೆಲ್ಲ ಕಂಡಿದ್ವು. ಅಂದರೆ ಹೊಸತನಕ್ಕೆ ತುಡಿಯುವಾಗ ಏನನ್ನೂ ಮಾಡಬಹುದು ಅನ್ನೋದನ್ನು ಅಲ್ಲಿಯ ಜನಗಳು ತೋರಿಸಿದ್ದಾರೆ. ಆದರೆ ನಮ್ಮ ದೇವಾನುದೇವತೆಗಳಿಗೆ ಅದು ಸಹಜವಾದ ಆಭರಣ ಆಗಿಬಿಟ್ಟಿದೆ. ಇನ್ನು ಎರಡನೆಯದು ಪಾವನಕರ ಸ್ವರೂಪಂ, ಶಿವನಿಗಿಂತಲೂ ಪರಿಶುದ್ಧವಾಗಿ ಯಾರಿರಕ್ಕೆ ಸಾಧ್ಯ, ಹೊಳೆ ಹೊಳೆವ ಪಾರದರ್ಶಕವಾದ ಮಂಜು ಬೆಟ್ಟದ ಒಡೆಯ ಅವನು, ಶುದ್ಧ ಬುದ್ಧ ಸ್ವರೂಪ ಅವನು, ಶುದ್ಧ ಸ್ಫಟಿಕ ಸಂಕಾಶನಾದವನು, ಮಹಾಸಂಯಮಿ ಯೋಗಿ, ಯೋಗಿ ಶ್ರೇಷ್ಠ ಅವನು ಪಾವನಕರ ಸ್ವರೂಪಂ. ಅವನು ರೂಪ ಅಲ್ಲ, ರೂಪ ಕೇವಲ ಬಾಹ್ಯವಾದ ಆಕಾರ, ಸ್ವರೂಪ ಅನ್ನೋದು ಅವನಿಗೆ ಏನೆಲ್ಲ ನಾವು ಹೇಳ್ತಾ ಇದ್ದೀವೋ ಆ ಗುಣಗಳೆಲ್ಲವೂ ಅವನೇ ಆಗಿರುವಂಥವುದು. ಹಾಗಾಗಿ ಇಲ್ಲಿ ಕವಿ ಪಾವನಕರ ಸ್ವರೂಪಂ ಅನ್ನುವಂತಹ ವಿಶೇಷವಾದ ವಿಶೇಷಣವನ್ನು ಶಿವನಿಗೆ ಬಳಸ್ತಾ ಇದ್ದಾನೆ. ಮೂರನೇದು ನಾರದಾದಿ ಮುನಿ ಪಾವನತ ಪಂಕೇರುಹ ದ್ವಂದ್ವನ್, ಇದರಲ್ಲೇನು ವಿಶೇಷ ಏನಿಲ್ಲ, ಎಲ್ಲ ಕವಿಗಳು ಬಳಸುವಂಥದ್ದೇ, ಸರಳವಾಗಿದೆ. ಪಂಕೇರುಹ ದ್ವಂದ್ವನ್, ಪಂಕ ಕೆಸರಿನಲ್ಲಿ ಹುಟ್ಟುವಂಥದ್ದು, ಅದರಿಂದಾಗಿ ಅದಕ್ಕೆ ಕಮಲ ಅಂತ ಅಥವಾ ಪಂಕಜ ಅಂತ ಹೆಸರು. ಅದು ಎರಡು ಕಾಲುಗಳಾಗಿರೋದ್ರಿಂದ ದ್ವಂದ್ವನ್, ಆ ಎರಡು ಕಾಲುಗಳನ್ನು ಉಳ್ಳವನು ಅವನತ, ಅವರೆಲ್ಲ ಬಾಗಿ ನಮಸ್ಕಾರ ಮಾಡ್ತಾರೆ ಅನ್ನುವಂತಹ ವಿನಯದ ಒಂದು ಧ್ವನಿ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಇಂದು ಕಲಾವ ಕಂಸನ್, ಚಂದ್ರನನ್ನ ಮುಡಿದವನು, ಚಂದ್ರ ಮನಸ್ಕಾರಕನಾದಂತಹ ದೇವ, ಆಹ್ಲಾದಕರ ಅಮೃತಾಂಶ, ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿದಂತಹ ಯೋಗಿ ಶಿವ, ಜಗತ್ತಿಗೆ
ತಂಪನ್ನ ಸೊಂಪನ್ನ ಕೊಡುವಂತಹ ಶಿವತ್ವ ಇರುವಂಥವನು. ಈ ಪಿರಸೂಡಿಯ ಮಹಾದೇವ ಅವನಿಗೆ ಆ ಶಿವತ್ವ ಬರೋದಕ್ಕೆ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳೋದು ಇವೆಲ್ಲದರ ಸಂಕೇತವಾಗಿ ಅವನು ಇಂದು ಕಲಾವತಂಸನಾಗಿದ್ದಾನೆ ಅಂತ ಹೇಳಿ. ಉಮೆಯ ಭಾವನೆಯ ನೊಡಗೂಡಿಸುವ, ಎಂತಹ ಯೋಗಿ ಸಂಯಮಿಯಾದರೂ ಕೂಡ ಸಂಸಾರಿ ಆದ ಮೇಲೆ ಮನೆಯೊಡತಿಯನ್ನ ಮರೆತರೆ ಗತಿ ಏನು? ಶಿವನಿಗೆ ಅದು ಗೊತ್ತು ಚೆನ್ನಾಗಿ. ಹಾಗಾಗಿ ಅವನು ಉಮೆಯ ಎಲ್ಲ ಇಷ್ಟಾರ್ಥಗಳನ್ನು ಸಲ್ಲಿಸ್ತಾ ಅವಳನ್ನು ಸಂತೋಷವಾಗಿ ಇರಿಸಿಕೊಳ್ಳುವಂತಹ ಒಳ್ಳೆಯ ಪತಿಯೂ ಆಗಿದ್ದಾನೆ ಅನ್ನೋದು ಇಲ್ಲಿ ಧ್ವನಿಯಾಗಿದೆ. ಸಕಲ ಸುರರ ಸಂಭಾವನೆಯ ಕೈಗೊಂಬ, ಎಲ್ಲ ದೇವಾನುದೇವತೆಗಳಿಂದ ಗೌರವಿಸಲ್ಪಡುವವನು, ಮನ್ನಣೆಯನ್ನು ಪಡೆಯುವವನು. ಕೈಕೊಂಬ ಅನ್ನೋದಕ್ಕೆ ಎರಡು ಅರ್ಥಗಳನ್ನು, ಎರಡು ಮೂರು ಅರ್ಥಗಳನ್ನು ಕೋಶ ಕೊಡುತ್ತೆ. ಕೈಕೊಂಬ ಅಂದರೆ ವೃದ್ಧಿ ಮಾಡೋದು ಅಂತಲೂ ಒಂದು ಅರ್ಥ ಉಂಟು. ಅಂದರೆ ದೇವಾನುದೇವತೆಗಳಿಗೆ, ದೇವಾನುದೇವತೆಗಳ ಅಭಿವೃದ್ಧಿಯೂ ಕೂಡ ಶಿವನ ಒಂದು ಜವಾಬ್ದಾರಿಯಾಗಿದೆ ಅನ್ನೋ ಅರ್ಥ ಕೂಡ ಇಲ್ಲಿ ಹೇಳ್ಬೋದು. ಆದರೆ ತುಂಬ ಸೂಕ್ತ ಅಂದರೆ ದೇವಾನುದೇವತೆಗಳಿಂದ ಗೌರವಿಸಲ್ಪಡುವವನು ಅನ್ನೋದು ತುಂಬ ತುಂಬ ಹೊಂದುವಂತಹ ಅರ್ಥ ಇಲ್ಲಿಗೆ. ಇನ್ನು ಲೋಕ ವಿಸ್ತರಣ ಪ್ರಭಾವ ನಯನ ತ್ರಯಂ, ಶಿವ ಮುಕ್ಕಣ್ಣ, ಈ ಮೂರು ಕಣ್ಣುಗಳು ಯಾವುದಿವೆ ಅದು, ಅವು ಸೂರ್ಯ, ಚಂದ್ರ ಮತ್ತು ಅಗ್ನಿಯ ಪ್ರತೀಕಗಳು. ಬಲಗಣ್ಣು ಸೂರ್ಯ ನೇತ್ರ, ಎಡಗಣ್ಣು ಚಂದ್ರ ನೇತ್ರ, ಹಣೆಗಣ್ಣು ಅಗ್ನಿ ನೇತ್ರ. ಅದಕ್ಕೆ ಅಲ್ವೇ ಹಣೆಗಣ್ಣಿಂದಲೇ ಮನ್ಮಥನನ್ನು ಅವನು ಸುಟ್ಟು ಭಸ್ಮ ಮಾಡಿದ್ದು. ಈ ಮೂರರ ಅಂದರೆ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳ ಸಹಾಯದಿಂದ ಭೂ, ಭುವ, ಸುವ ಅನ್ನುವಂತಹ ಮೂರು ಲೋಕಗಳನ್ನು ಹಬ್ಬಿಸಿ ಸೃಷ್ಟಿ ಮಾಡಿ ಅದನ್ನು ರಕ್ಷಣೆಯನ್ನು ಮಾಡ್ತಿರುವಂಥವನು ಅದನ್ನೇ. ಲೋಕ ವಿಸ್ತರಣ ಪ್ರಭಾವ ನಯನತ್ರಯಂ ಅಂತ ಹೇಳಿ ಆ ವಿಶೇಷಣವನ್ನು ಇಲ್ಲಿ ಬಳಸಿದ್ದಾನೆ ಕವಿ. ಅಥವಾ ಈ ಮೂರು ಕಣ್ಣುಗಳನ್ನು ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ ತ್ರಿಗುಣಗಳ ಸಂಕೇತವಾಗಿ ನಾವು ಸ್ವೀಕರಿಸೋದಾದರೆ ಸೃಷ್ಟಿ ಎಲ್ಲವೂ ಕೂಡ ತ್ರಿಗುಣಗಳ ಮಿಶ್ರಣದಿಂದಲೇ ಆದದ್ದು ಅನ್ನೋದು ಸಾಂಖ್ಯರ ಆ ದರ್ಶನದಲ್ಲಿ, ಅದಲ್ಲದೇ ಅನೇಕ ಪುರಾಣಗಳಲ್ಲಿ ಇದು ಕಂಡುಬರುತ್ತೆ. ಹೇಗಿದ್ರೂ ಕೂಡ ಶಿವ ಈ ಲೋಕವನ್ನು ಸೃಷ್ಟಿಸಿ, ಲೋಕಾಂತರಗಳನ್ನು ಸೃಷ್ಟಿಸಿ ವಿಸ್ತರಿಸಿ ಕಾಪಾಡುವಂತಹ ದೇವ ಇವನು. ಇಂತಹ ದೇವ ಗಂಗಾಧರನೂ ಆಗಿದ್ದಾನೆ, ಗಂಗೆಯನ್ನು ಧರಿಸಿದ್ದಾನೆ. ಚಂದ್ರನೂ ಇದ್ದಾನೆ, ಗಂಗೆಯೂ ಅಲ್ಲಿಯೇ ಇದ್ದಾಳೆ. ಹಾಗಾಗಿ ಇವನು ಈ ಲೋಕಗಳನ್ನು ಸೃಷ್ಟಿ ಮಾಡೋಕ್ಕೆ, ವಿಸ್ತಾರ ಮಾಡೋಕ್ಕೆ, ಕಾಪಾಡೋದಕ್ಕೆ ಅವನ ಹತ್ರ ಎಲ್ಲ ಪರಿಕರಗಳು ಅವನ ಹತ್ರನೇ ಇದೆ ಎಲ್ಲವೂ. ಹಾಗಾಗಿ ಅಂತಹ ಗಂಗಾಧರನಾದಂತಹ ದೇವ ಸಲಹುಗೆ ಬಿಡದೆ ಎಮ್ಮನು, ನಮ್ಮನ್ನು ಬಿಡದೇನೆ ಕಾಪಾಡ್ತಾ ಇರು ಅಂತ ಹೇಳಿ ಕವಿ ಮನೋಹರವಾಗಿ, ಮನೋಜ್ಞವಾಗಿ ಶಿವಸ್ತುತಿನ ಮಾಡಿದ್ದಾನೆ. ಸಲಹುಗೆ ನಿಚ್ಚಂ ಎಮ್ಮನು ಅಂತಲೂ ಕೂಡ ಒಂದು ಪಾಠ ಉಂಟು. ಎರಡಕ್ಕೂ ಅದೇ ಅರ್ಥ ಬರುತ್ತೆ, ನಿಚ್ಚಂ ಅಂದರೆ ನಿತ್ಯವು ಅನ್ನೋ ಅರ್ಥ. ತುಂಬ ಸುಂದರವಾದಂತಹ ಸ್ತುತಿ. ಸ್ತುತಿಗೂ ಪ್ರಶಂಸೆಗೂ ವ್ಯತ್ಯಾಸ ಇದೆ. ಸ್ತುತಿ ಅಂದರೆ ಇರುವಂತಹ ಗುಣಗಳನ್ನೇ ಹೇಳೋದು ಸ್ತುತಿ. ವಿದ್ಯಮಾನ ಗುಣಕಥನಂ ಸ್ತುತಿ ಅಂತ ಹೇಳ್ತಾರೆ. ಇಲ್ಲದೇ ಇರೋ ಅದನ್ನೆಲ್ಲ ಸೇರಿಸ್ಕೊಂಡು ಹೊಗಳೋದಿದೆಯಲ್ಲ ಅದು ಪ್ರಶಂಸೆ ಅಂತ. ಇಲ್ಲಿ ಕವಿ ವಾಸ್ತವವಾಗಿ ಶಿವ ಸ್ತುತಿ ಮಾಡಿದಾನೆ. ಭಗವಂತನಿಗೆ ಪ್ರಶಂಸೆ ಬೇಕಿಲ್ಲ, ಅವನ ಹತ್ರ ಇರೋ ಗುಣಗಳನ್ನು ಅರಿತುಕೊಂಡು ನಾವು ಹೇಳಿದ್ರೆ ಸಾಕು ಅದು ಬೇಕಾದಷ್ಟು. ಅದನ್ನೇ ಇಲ್ಲಿ ಲಕ್ಷ್ಮೀಶ ಮಾಡಿರುವಂಥದ್ದು. ಈ ಪದ್ಯದಲ್ಲಿ ಮತ್ತೊಂದು ವಿಶೇಷವನ್ನು ನಾವು ಕಾಣ್ಬೋದು. ಇದು ಯಮಕಾಲಂಕಾರ ಅನ್ನುವಂಥ ಒಂದು ಸುಂದರವಾದ ಶಬ್ದಾಲಂಕಾರವನ್ನು ಕವಿ ಇಲ್ಲಿ ಬಳಸಿದ್ದಾನೆ. ಇದು ಕೂಡ ಅನುಪ್ರಾಸ ಅಲಂಕಾರ ಥರನೇ. ಅನುಪ್ರಾಸ ಅಲಂಕಾರದಲ್ಲಿ ಒಂದೊಂದು ವರ್ಣಗಳು ಆವರ್ತನೆ ರಿಪೀಟ್ ಆಗುತ್ತೆ. ನಿಯತವಾದಂತಹ ಗಣಗಳಾದ್ಮೇಲೆ ಅಥವಾ ಇನ್ನು ಒಂದು ನಾಲ್ಕು ಅಕ್ಷರ ಆದಮೇಲೆ ಇನ್ನೊಂದು ಅಕ್ಷರ ಹಾಗೆ ಆವರ್ತನ ಆಗೋದು. ಆದರೆ ಯಮಕಾಲಂಕಾರದಲ್ಲಿ ಒಂದು ಶಬ್ದನೇ ಬೇರೆ ಬೇರೆ ಅರ್ಥಗಳನ್ನು ಹೊಮ್ಮಿಸ್ತಾ ಎರಡು ಮೂರು ಬಾರಿ ಪುನರಾವರ್ತನೆ ಆದರೆ ಅದನ್ನು ಯಮಕಾಲಂಕಾರ ಅಂತ ಕರೀತಾರೆ. ಈ ಪದ್ಯದಲ್ಲಿ ನೋಡಿ, ಪಾವ ಅತುಲಾಭರಣಮಂ ಮಾಡಿಕೊಂಡೆ ಶಿವ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಷಟ್ಪದಿಯ ಮೊದಲ ಮೂರು ಸಾಲುಗಳಲ್ಲಿ ಪಾವ, ಪಾವನ, ಪಾವನ ಅನ್ನುವಂತಹ ಯಾವ ಶಬ್ದ ಇದೆ ಅದು
ಯಮಕಾಲಂಕಾರಕ್ಕೆ ಒದಗಿ ಬಂದಿರೋದು ಆದಿ ಯಮಕಾಲಂಕಾರ ಅಂತ ನೋಡಿ. ಪಾವನ್ ಪಾವನ್ ಅತುಲಾಭರಣಮಂ ಹಾವನು ಅಂತ ಅಲ್ಲಿ ಅದು ಪ್ರಥಮ ವಿಭಕ್ತಿ. ಪಾವನ ತರಸ್ವರೂಪಂ, ಪಾವನ ಪಾವನ ಅನ್ನುವಂತಹ ಆ ಶಬ್ದ ಯಾವುದಿದೆ ಅದು ಆವರ್ತನೆ ಆಯಿತು, ಪುನರಾವೃತ್ತಿ ಆಯಿತು ನೋಡಿ. ಮುನಿಪಾವನತ, ಮುನಿಪ ಅವನತ ಅದರ ಶಬ್ದವಾಗಿ ಬರುವಾಗ ಪಾವನ ಅಲ್ಲಿ ಬಂತು. ಹೀಗೆ ಯಮಕಾಲಂಕಾರ ಪಾವನ ಶಬ್ದದಿಂದ ಷಟ್ಪದಿಯ ಮೊದಲ ಮೂರು ಸಾಲುಗಳಲ್ಲಿದೆ, ಆದರೆ ಆನಂತರದ ಉತ್ತರಾರ್ಧದ ಮೂರು ಸಾಲುಗಳಲ್ಲಿ ಉಮೆಯ ಭಾವನೆ ಅದು ಅದೇ ಥರ ನೋಡಿ, ಸಂಭಾವನೆ ಪ್ರಭಾವ ಹೀಗೆ ಆ ಭಾವ ಅನ್ನುವಂತಹ ಈ ಶಬ್ದ ಈ ಉತ್ತರಾರ್ಧದ ಷಟ್ಪದಿಯಲ್ಲಿ ಯಮಕಾಲಂಕಾರಕ್ಕೆ ಒದಗಿ ಬಂದಿದೆ. ಇದಿಷ್ಟು ಈ ಪದ್ಯದ ಸಾಮಾನ್ಯಾರ್ಥ ವಿಶೇಷಾರ್ಥ ತಾವೆಲ್ಲ ಕೇಳಿದ್ದೀರಿ.